बारी बारी जाऊं मैं हिंदी पे बारी। हिंदी हमारी सबकी है महतारी, हिंदी हमारी। स्टडी विद परशुराम यूट्यूब चैनल के स्वागत ಅನ್ನು ಕೊರ್ತೀನಿ। ಸೊ ಇವತ್ತು ವಿಶೇಷವಾಗಿರ್ತಕ್ಕಂಥ ಭಾಳ ದಿನದಿಂದ ನಾನು ವಿಡಿಯೋವನ್ನು ತಂದಿದ್ದಾಯಿತು. ಸೊ ಫಸ್ಟ್ ಆಫ್ ಆಲ್ ನಾನು 8th 9th 10th ವಿಡಿಯೋಸ್ಗಳನ್ನು ಹಾಕ್ತಾ ಇದ್ದೆ. ಸೊ ಇವತ್ತು ಕೂಡ ಕೆಸೆಟ್ 2021 ಹಿಂದಿಯಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮ್ನ ಸೊ ಫಸ್ಟ್ ಪಾರ್ಟಲ್ಲಿ ನಾನು ಏನು ಮಾಡಿದ್ದೀನಿ, ಸೊ ಕೀ ಆನ್ಸರ್ಸ್ಗಳನ್ನು ತಂದಿದ್ದೀನಿ. ಭಾಳ ಅಕ್ಯುರೇಟ್ ಆಗಿರ್ತಕ್ಕಂಥ ಕೀ ಆನ್ಸರ್ಸ್ಗಳಿದ್ದಾವೆ. ಸೊ ಯಾಕಂದರೆ ಇದಕ್ಕಿರ್ತಕ್ಕಂಥ ಭಾಳಷ್ಟು ಅಥೆಂಟಿಕ್ ಆಗಿ ಟೆಕ್ಸ್ಟ್ ಬುಕ್ಗಳನ್ನೇ ಓದಿ ಏನು ಮಾಡಿದ್ದೀನಿ, ಕೀ ಆನ್ಸರ್ಸ್ಗಳನ್ನು ತಂದಿದ್ದೀನಿ. ಹೋಪ್ ನಾನು ಕೂಡ ಎಕ್ಸಾಮಿನೇಷನ್ಸ್ ಬರೆದಿದ್ದೀನಿ, ನಾನು ಕೂಡ ರಿಸಲ್ಟ್ಗೆ ವೇಟನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ. ಸೊ ಏನಾದರೂ ಉತ್ತರಗಳಲ್ಲಿರ್ತಕ್ಕಂಥ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಪೋಸ್ಟ್ ಮಾಡ್ಬೋದು. ಸೊ ನಾನು ಯಾವ ಪುಸ್ತಕದಲ್ಲಿ ಅದು ಉತ್ತರ ಇದೆ ಅಂತಕ್ಕಂಥದ್ದನ್ನು ಸಹಿತ ನಾನು ನಿಮಗೆ ಹೇಳ್ತೀನಿ. ಸೊ ಶುರು ಮಾಡೋಣ. ಕೆಸೆಟ್ 2021 ಹಿಂದಿಯಲ್ಲಿರ್ತಕ್ಕಂಥ ಪೇಪರ್ನ ಫಸ್ಟ್ ಪಾರ್ಟಲ್ಲಿ ಕೀ ಆನ್ಸರ್ಸ್ಗಳನ್ನು ನೋಡೋಣ. ಸೊ ಕ್ವಶನ್ ನಂಬರ್ 2 ಇತ್ತು, ಅನ್ಯಾಸೆ ಅನನ್ಯ ಕಿಸ್ ವಿಧಾ ಕಿ ರಚನಾ ಹೇ ಅಂತ ಇತ್ತು. ಸೊ 4 ಆಪ್ಷನ್ಸ್ ಇತ್ತು, ಜೀವನಿ, ಆತ್ಮಕಥಾ, ಕಹಾನಿ, ಉಪನ್ಯಾಸ. ಬಟ್ ಸರಿಯಾಗಿ ಉತ್ತರ ಬಂದ್ಬಿಟ್ಟು ಬಿ, ಆತ್ಮಕಥಾ ಅಂತಕ್ಕಂಥದ್ದು ಸರಿ ಉತ್ತರ. ಕ್ವಶನ್ ನಂಬರ್ 3, ಭಯಾನಕ ರಸ್ ಕಿಸ್ ರಗಸೆ ಸಂಬಂಧಿತ ಹೇ. ಸೊ ಅಲ್ಲಿ ಕೂಡ ಕೃಷ್ಣರಂಗ, ಕಪೋತರಂಗ, ನೀಲರಂಗ, ಶ್ಯಾಮರಂಗ ಅಂತಿತ್ತು. ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ, ಕೃಷ್ಣರಂಗ. ಇದು ಭಯಾನಕ ರಸ್ಗೆ ಸಂಬಂಧವನ್ನು ಪಟ್ಟಿದೆ. ಪ್ರಶ್ನೆ 4, ಮಾರ್ಕಂಡೇಯ ಉಪನ್ಯಾಸ ಅಗ್ನಿ ಬೀಜ ಕಿಸ್ ವಿಧಾ ಕಿ ರಚನಾ ಹೇ. ಸೊ ಮಾರ್ಕಂಡೇಯರ ಉಪನ್ಯಾಸ ಅಗ್ನಿ ಬೀಜ ಇದು ಯಾವ ಪ್ರಕಾರದ್ದಂತ ಕೇಳಿದ್ರು. ಅತಿ ಯಥಾರ್ಥವಾದಿ, ಜನವಾದಿ, ರೂಢಿವಾದಿ, ರಹಸ್ಯವಾದಿ. ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಬಿ, ಜನವಾದಿ ಅಂತಕ್ಕಂಥದ್ದು ಸರಿ ಉತ್ತರ. ಕ್ವಶನ್ ನಂಬರ್ 6, ಸಿಂಗಾಕಿ ಕಾವ್ಯ ಭಾಷಾ ಕೌನ್ಸಿ ಹೇ ಅಂತ ಪ್ರಶ್ನೆ ಇತ್ತು. ಬ್ರಜ್ ಭಾಷಾ, ಅವಹಟ್ಟ, ಅವಧಿ, ನಿಮಾಡಿ. ಸೊ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ, ನಿಮಾಡಿ. ಇದು ಸಿಂಗಾ ಅವರ ಒಂದು ಕಾವ್ಯ ಭಾಷೆ. ಕ್ವಶನ್ ನಂಬರ್ 7, ಉಸ್ ಪೌರುಷಯ ಸಮಯ ಮೇ ಕಿಸ್ಕಿ ರಚನಾ ಹೇ ಅಂತ ಕೇಳಿದ್ದಾರೆ. ಸೊ ಕಾತ್ಯಾಯನಿ, ಅನಾಮಿಕಾ, ಲವಲೀನ, ಸ್ನೇಹಮಯಿ ಚೌಧರಿ. ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ, ಕಾತ್ಯಾಯನಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇದು ಆಗಿತ್ತು. ಸೊ ಕಾತ್ಯಾಯನಿ ಅವರು ಬರೆದಿರ್ತಕ್ಕಂಥದ್ದು ಆನ್ಸರ್ ಯಾವುದಪ್ಪ ಅಂತಂದ್ರೆ ಉಸ್ ಪೌರುಷಯ ಸಮಯ ಮೇ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 8, ಏಕ್ ಬ್ರೇಕ್ ಕೆ ಬಾದ್ ಕಿಸ್ಕಿ ರಚನಾ ಹೇ. ಸೊ ಏಕ್ ಬ್ರೇಕ್ ಕೆ ಬಾದ್ ಅಂತಕ್ಕಂಥ ಈ ಒಂದು ಕೃತಿಯನ್ನು ಬರೆದವರು ಯಾರು ಅಂತಿದ್ದು. ಸೊ ಮೃದುಲಾ ಗರ್ಗ್, ಅಲ್ಕಾ ಸರಾವ್ಗಿ, ಗೀತಾಂಜಲಿ ಶ್ರೀ, ಚಂದ್ರಕಾಂತ ಇತ್ತು. ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ಅಲ್ಕಾ ಸರಾವ್ಗಿ ಅಂತಕ್ಕಂಥದ್ದು ಏಕ್ ಬ್ರೇಕ್ ಕೆ ಬಾದ್ ಅಂತ ಬರೆದಿದ್ದಾರೆ. 3-10th ಕ್ವಶನ್, ಮುನ್ನಿ ಮೊಬೈಲ್ ಕಿಸ್ಕಿ ರಚನಾ ಹೇ ಅಂತ ಕೇಳಿದ್ದಾರೆ. ಸೊ ಪ್ರದೀಪ್ ಪಂತ್ ಇದೆ, ಓಂ ಶರ್ಮಾ ಇದೆ, ಚಿತ್ರಾ ಮುದ್ಗಲ್ ಇದೆ, ಪ್ರದೀಪ್ ಸೌರಭ್ ಇದೆ. ಮುನ್ನಿ ಮೊಬೈಲ್ ಅಂತಕ್ಕಂಥ ಉಪನ್ಯಾಸ ಬರೆದವರು ಪ್ರದೀಪ್ ಸೌರಭ್ ಅಂತಕ್ಕಂಥದ್ದು ಸರಿ ಉತ್ತರ, ಆಪ್ಷನ್ ಡಿ. ನೆಕ್ಸ್ಟ್ 3-9th ಕ್ವಶನ್, ಅಪ್ನಿ ಕೇವಲ ಧಾರ ಅಂತಕ್ಕಂಥದ್ದು ಸೊ 9th ಅಲ್ಲಿ ಇತ್ತು. ಸೊ ಇದು ಯಾರ ಕೃತಿ ಅಂತ 9th ಕ್ವಶನ್ ಅಲ್ಲಿ ಇತ್ತು, ಅಪ್ನಿ ಕೇವಲ ಧಾರ ಅಂತಕ್ಕಂಥದ್ದು. ಅರುಣ್ ಕಮಲ್ ಇದೆ, ವಿಷ್ಣು ಖರೆ, ಚಂದ್ರಕಾಂತ್ ದೇವತಾಲೆ, ಮಂಗ್ಲೇಶ್ ಡಬ್ರಾಲ್ ಇದೆ. ಸೊ ಬಂದ್ಬಿಟ್ಟು ರೈಟ್ ಆನ್ಸರ್ ಬಂದ್ಬಿಟ್ಟು ಅರುಣ್ ಕಮಲ್ ಇವರು ಏನ್ ಮಾಡಿದಾರಪ್ಪ ಅಂದ್ರೆ ಅಪ್ನಿ ಕೇವಲ ಧಾರ ಅಂತಕ್ಕಂಥ ಒಂದು ಕೃತಿಯನ್ನ ಬರೆದಿದ್ದಾರೆ. ನೆಕ್ಸ್ಟ್ ಕ್ವಶನ್, ಕಿಸ್ ಶಬ್ದ ಶಕ್ತಿ ಕಿ ಪ್ರತೀತಿ ಸಬ್ಸೆ ಪಹಲೆ ಹೋತಿ ಅಂತಕ್ಕಂಥದ್ದು 14th ಅಲ್ಲಿ ಕ್ವಶನ್ಸ್ ಇತ್ತು. ಯಾವ ಒಂದು ಶಬ್ದ ಶಕ್ತಿಯ ಒಂದು ಬಳಕೆ ಮೊದಲಿಗೆ ಬರುತ್ತೆ? ಸೊ ವ್ಯಂಜನ, ರೂಢಿ ಲಕ್ಷಣ, ಪ್ರಯೋಜನ, ವತಿ ಲಕ್ಷಣ, ಅಭಿದ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ, ಅಭಿದ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ 15th ಹೋಗೋಣ. ಭಾಷಾ ಯೋಗ ವಶಿಷ್ಠಿಕೆ ಲೇಖಕ್ಕೆ ಅಂತ 15th ಕ್ವಶನ್ಸ್ ಅಲ್ಲಿ ಕೇಳಿದ್ರು. ಭಾಷಾ ಯೋಗ ವಶಿಷ್ಠ. ಸೊ ರಾಮ್ಪ್ರಸಾದ್ ನಿರಂಜನಿ ಇದೆ, ಲಲ್ಲು ಲಾಲ್ ಇದೆ, ಸೂರ್ದಾಸ್ ಇದೆ, ತುಳಸಿದಾಸ್ ಇದೆ. ಸೊ ಭಾಷಾ ಯೋಗ ವಶಿಷ್ಠ ಅಂತಕ್ಕಂಥದ್ದನ್ನು ಬರೆದವರೆ ಆಪ್ಷನ್ ಎ, ರಾಮ್ಪ್ರಸಾದ್ ನಿರಂಜನಿ ಅಂತಕ್ಕಂಥದ್ದು ಸರಿ ಉತ್ತರ. 16th ಹೋಗೋಣ. ರಾಹುಲ್ ಸಾಕೃತಾಯನ್ನೇ ಆದಿಕಾಲ್ಕೋ ಕಿಸ್ ನಾಮ್ಸೆ ಸಂಬೋಧಿತ್ ಕರ್ತೆ ಹೇ. ಹಾಗಾದ್ರೆ ರಾಹುಲ್ ಸಾಕೃತಾಯನವರು ಆದಿಕಾಲವನ್ನು ಏನಂತ ಕರೆದಿದ್ದಾರೆ? ಚಾರಣ ಕಾಲ, ಬೀಜವಪ್ಪನ ಕಾಲ, ಸಿದ್ಧ ಸಾಮಂತ ಕಾಲ, ಸಂಧಿ ಕಾಲ ಇದೆ. ಸೊ ದ ರೈಟ್ ಆಪ್ಷನ್ ಬಂದ್ಬಿಟ್ಟು ಆಪ್ಷನ್ ಸಿ, ಸಿದ್ಧ ಸಾಮಂತ ಕಾಲ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 19, ಇದು 19th ಅಲ್ಲ, ಕ್ವಶನ್ ನಂಬರ್ ಎಸ್ ಕ್ವಶನ್ 19th ಇದೆ. ಕಿಸ್ಕಾ ಮತ್ ಭುಕ್ತಿವಾದಕ್ಕೆ ನಾಮ್ಸೆ ಜಾನಾ ಜಾತಾ ಹೇ. ಯಾರ ಒಂದು ಮತ ಭುಕ್ತಿವಾದಕ್ಕೆ ಸಂಬಂಧಪಟ್ಟಿದೆ ಅಂತ ಇತ್ತು? ಭಟ್ಟ ನಾಯಕ, ಲೋಲಟ, ಶಂಕುಕ, ಅಭಿನವ ಗುಪ್ತ. ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ, ಭಟ್ಟ ನಾಯಕ ಅವರ ಮತ ಭುಕ್ತಿವಾದಕ್ಕೆ ಸಂಬಂಧಪಟ್ಟಿದೆ. ಕ್ವಶನ್ ನಂಬರ್ 26 ಹೋಗೋದಾದ್ರೆ 26 ಅಲ್ಲಿ ಏನಿದೆ ಅಂತಂದ್ರೆ ಪ್ರೋಗ್ರೆಸಿವ್ ರೈಟರ್ಸ್ ಅಸೋಸಿಯೇಷನ್ ನಾಮಕ್ ಸಂಸ್ಥಾಕ ಪ್ರಥಮ ಅಧಿವೇಶನ್ ಕಹಾ ಹುವಾ ಅಂತ ಇತ್ತು.
ಸೊ ಲಂಡನ್ ಪ್ಯಾರಿಸ್ ಮಾಸ್ಕೋ ನ್ಯೂಯಾರ್ಕ್ ಅಂತ ಇದೆ ಸೊ ಪ್ರೋಗ್ರೆಸಿವ್ ರೈಟರ್ಸ್ ಅಸೋಸಿಯೇಷನ್ ಇದರ ಮೊದಲ ಅಧಿವೇಶನ ಆಗಿತ್ತು ಓಕೆ ಸೊ ಸಾರಿ ಆಪ್ಷನ್ ಎ ಲಂಡನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಎಸ್ ಕ್ವಶನ್ ನಂಬರ್ 27ಗೆ ಹೋಗೋದಾದರೆ 27ನಲ್ಲಿ ಏನಿದೆ ಅಂತಂದರೆ ಕಿಸ್ ಕಾವ್ಯ ಕೃತಿ ಮೇ ದಿನಕರ್ ಕಿ ಪ್ರಕೃತಿ ಔರ್ ಪ್ರವೃತ್ತಿ ದೋನೋ ಕಾ ಆಕಾರ ಮಿಲಾ ಹೇ ಸೊ ನೀಲ ಕುಸುಮ ಆಪ್ಷನ್ ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಸೊ ದಿನಕರ್ ಜಿ ಅವರ ಕಾವ್ಯ ಕೃತಿಯಾಗಿರ್ತಕ್ಕಂಥ ನೀಲ ಕುಸುಮದಲ್ಲಿ ಏನಾಗದಪ್ಪ ಅಂತಂದರೆ ಪ್ರಕೃತಿ ಮತ್ತು ಪ್ರವೃತ್ತಿ ಎರಡರ ಒಂದು ಚಿತ್ರಣ ನಮಗೆ ಸಿಗತ್ತೆ ಕ್ವಶನ್ ನಂಬರ್ 28 ಪಶ್ಚಿಮಿ ಹಿಂದಿಕ್ಕಿ ಉಪಭಾಷೆ ಯಾವುದು ಅಂತ ಕೇಳಿದರು ಮಾರ್ವಾಡಿ ಗಡವಾಲಿ ಬಗೇಲಿ ಬುಂದೇಲಿ ಅಂತಕ್ಕಂಥ ಆಪ್ಷನ್ ಇತ್ತು ಸೊ ಬಟ್ ರೈಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ಬುಂದೇಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನಂಬರ್ 29 ಇತ್ತು ಡಿಂಗಲ್ ಭಾಷಾ ಕಾ ಸಂಬಂಧ ಕಿಸ್ ಸಾಹಿತ್ಯ ಸೇ ಹೇ ಅಂತ ಇತ್ತು ಸೊ ಮೈಥಿಲಿ ಸಾಹಿತ್ಯ ಅವಧಿ ಸಾಹಿತ್ಯ ಹರಿಯಾಣಿ ಸಾಹಿತ್ಯ ರಾಜಸ್ಥಾನಿ ಸಾಹಿತ್ಯ ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ರಾಜಸ್ಥಾನಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಿದೆ ಡಿಂಗಲ್ ಭಾಷಾ ಸಂಬಂಧ ನೆಕ್ಸ್ಟ್ ಮೂಟು ಕ್ವಶನ್ ನಂಬರ್ 30 ಬೆಂಜೀರ್ ಕಿಸ್ ನಾಟಕ ಪಾತ್ರ ಹೇ ಸೊ ಬೆಂಜೀರ್ ಅಂತಕ್ಕಂಥ ಪಾತ್ರ ಯಾವ ನಾಟಕದ್ದು ಅಂತ ಕೇಳಿದ್ದಾರೆ ಸೊ ಅಲ್ಲಿತ್ತು ಮಹಾಬೋಧಿತ್ತು ಅಶೋಕ ಶೋಕ್ ಇದೆ ಆಗ್ರಾ ಬಜಾರ್ ಇದೆ ಬಂಧನ್ ಅಪ್ನಿ ಅಪ್ನಿ ಅಂತ ಇದೆ ಸೊ ದ ರೈಟ್ ಆನ್ಸರ್ ಬಂದ್ಬಿಟ್ಟು ಆಗ್ರಾ ಬಜಾರ್ ಅಂತಕ್ಕಂಥ ಕೃತಿಯಲ್ಲಿ ಏನಾಗದಪ್ಪ ಅಂದ್ರೆ ಈ ಪಾತ್ರ ಬೆಂಜೀರ್ ಅಂತಕ್ಕಂಥ ನಾಟಕದಲ್ಲಿ ಇದೆ ನೆಕ್ಸ್ಟ್ ಕ್ವಶನ್ 31 ಸಾಧಾರೀಕರಣ ಕಿ ಉದ್ಭಾವನಾ ಕಿಸ್ ಆಚಾರಕ ಹೇ ಸೊ 31ರಲ್ಲಿ ಕೇಳಿದ್ರು ಸಾಧಾರಣೀಕರಣ ಅಂತಕ್ಕಂಥ ಪರಿಕಲ್ಪನೆ ಯಾರ ಆಚಾರಕ್ಕೆ ಸಂಬಂಧಪಟ್ಟಿದೆ ಶಂಕುಕು ಕ್ಷೇಮೇಂದ್ರ ಅಭಿನವ ಗುಪ್ತ ಭಟ್ಟ ನಾಯಕ ಇದೆ ಬಟ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಭಟ್ಟ ನಾಯಕ ಅಂತಕ್ಕಂಥದ್ದು ರೈಟ್ ಆನ್ಸರ್ ಸೊ ಓಕೆ ಸೊ ಇಷ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ ಫಸ್ಟ್ ಪಾರ್ಟಲ್ಲಿ ನನಗೆ ಸಿಕ್ಕಿರ್ತಕ್ಕಂಥವನ್ನ ಕೀ ಆನ್ಸರ್ಸ್ಗಳನ್ನ ನಿಮಗೆ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ ನೆಕ್ಸ್ಟ್ ಪಾರ್ಟಲ್ಲಿ ನಾವೇನು ಮಾಡೋಣ ಅಂತಂದರೆ ಇನ್ನಷ್ಟು ಉಳಿದಿರ್ತಕ್ಕಂಥದ್ದು ಮೇ ಬಿ ನನಗೆ ಒಂದು 65 ಪ್ರಶ್ನೆಗಳ ಉತ್ತರಗಳು ಸಿಕ್ಕಿದ್ದಾವೆ 65 ಕ್ವಶನ್ಸ್ ಆ 65 ಕ್ವಶನ್ಸ್ಗಳ ಎಲ್ಲ ಕೀ ಆನ್ಸರ್ಸ್ಗಳನ್ನ ನಾನು ಏನು ಮಾಡ್ತೀನಿ ಪಾರ್ಟ್ ವೈಸ್ಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಇಲ್ಲೇನು ನಾನು ಅಪ್ಲೋಡನ್ನು ಮಾಡಿರ್ತಕ್ಕಂಥ ಆನ್ಸರ್ಸ್ಗಳಿದಾವಲ್ಲ ಸೊ ಇವೆಲ್ಲವುಗಳು ಕೂಡ ಅಥೆಂಟಿಕ್ ಆಗಿ ಬುಕ್ನಿಂದಲೇ ನಾನು ಏನು ಮಾಡಿದ್ದೀನಿ ರೆಫರನ್ನು ಮಾಡಿದ್ದೀನಿ ಸೊ ನಂದು ಕೂಡ ಕೆಸೆಟ್ ಇದು ಸೆಕೆಂಡ್ ಅಟೆಂಪ್ಟ್ ಇತ್ತು ಫಸ್ಟ್ ಅಟೆಂಪ್ಟಲ್ಲಿ ಆಗಿಲ್ಲ ಬಟ್ ಈ ಸಾರಿ ತುಂಬಾ ಚೆನ್ನಾಗಿ ಬರೆದಿದ್ದೀನಿ ಸೊ ಹೋಪ್ ಈ ಸಾರಿ ನನ್ನ ಕೆಸೆಟ್ ಆಗತ್ತೆ ಅಂತಕ್ಕಂಥದ್ದೇ ನನ್ನ ಒಂದು ಗುರಿ ಇದೆ ಯಾಕಂದರೆ ನನ್ನ ಸ್ಕೋರ್ ಬಂದುಬಿಟ್ಟು ನಾನು ಇಲ್ಲಿಯವರೆಗೆ ಕ್ಯಾಲ್ಕುಲೇಷನ್ ಮಾಡಿರೋದು 140 ಅಬೌವ್ ಪೇಪರ್ ಒನ್ ಮತ್ತು ಪೇಪರ್ ಟು ಸೊ ಎರಡನ್ನ ನೋಡಿದರೆ ಸೊ 140 ಅಬೌವಲ್ಲಿದೆ 150 ತನಕನೂ ನಂದು ಆಗ್ಬೋದು ತುಂಬ ಚೆನ್ನಾಗಿರ್ತಕ್ಕಂಥ ಪರೀಕ್ಷೆ ಇತ್ತು ತುಂಬಾ ನಾನು ಓದಿದ್ದೆ ಕಳೆದ 6 ತಿಂಗಳುಗಳಿಂದ ಯಾಕಂದರೆ ಯಾರೆಲ್ಲ ಕೂಡ ಕೆಸೆಟ್ಟಲ್ಲಿ ಹಿಂದಿ ಅಸ್ಪಿರೆಂಟ್ಸ್ ಇದ್ದಿರಲ್ಲ ಸೊ ನೆಕ್ಸ್ಟ್ ಸಹಾಯಕ ಪ್ರಾಧ್ಯಾಪಕರಲ್ಲಿ ಸುಮಾರು 20-22 ಪೋಸ್ಟ್ಗಳಿದ್ದಾವೆ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಹುದ್ದೆ ಇದೆ ನೋಡಿದರೆ ಅದಕ್ಕೇನು ಒಂದು ಸಹಾಯಕ ಪ್ರಾಧ್ಯಾಪಕರಾಗಬೇಕಂತ ಕನಸನ್ನು ಕಂಡವರು ನಿಜಕ್ಕೂ ಕೂಡ ಸೆಟ್ ನೆಟ್ನಲ್ಲಿ ಉತ್ತೀರ್ಣರಾಗಿದ್ರೆ 50% ಆದಂಗನೇ ಅಂತ ಹೇಳ್ತಾರೆ ಯಾಕಂದರೆ ಹಿಂದಿಯಲ್ಲಿ ಆಗ್ತಕ್ಕಂಥದ್ದು ತುಂಬಾ ಕಠಿಣ ಇದೆ ಕ್ವಶನ್ ಪೇಪರ್ಸ್ ವೆಟೇಜ್ಗಳನ್ನ ನೋಡಿದರೆ ಲಾಸ್ಟ್ ಟೈಮ್ಗಿಂತನೂ ಕ್ವಶನ್ ಪೇಪರ್ ಮಾಡಿರೇಟ್ ಇತ್ತು ಸೊ ಅಷ್ಟೇ ಹೇಳ್ಬೋದು ಯಾಕಂದರೆ ಈ ಕಡೆ ಭಾಳ ಈಸಿನೂ ಇಲ್ಲ ಈ ಕಡೆ ಭಾಳ ಟಫೂ ಇಲ್ಲ ಬಟ್ ಮಾಡಿರೇಟ್ ಲಾಸ್ಟ್ ಇಯರ್ ಕಂಪ್ಯಾರಿಸನ್ ಮಾಡಿದರೆ ಸೇಮ್ ಅಂತಲೇ ಅನಿಸುತ್ತೆ ಸೊ ಟೋಟಲಾಗಿ ಇಷ್ಟು ಉತ್ತರಗಳನ್ನು ಇಲ್ಲಿ ಕೊಟ್ಟಿದ್ದೀನಿ ನೆಕ್ಸ್ಟ್ ಉತ್ತರಗಳನ್ನ ಮತ್ತೊಂದು ಪಾರ್ಟಲ್ಲಿ ರಿಲೀಸ್ ಮಾಡ್ತೀನಿ ಸೊ ಎನಿ ಕಂಡೀಷನ್ಸ್ ಅಥವಾ ಎನಿ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಪಿನ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು